ಇನ್ನೊಂದು ಅರ್ಧ ಗಂಟೆ ಒಳಗಡೆ ಅದನ್ನು ತಗ್ಸಿ ನಿಮಗೆ ಕೊಡ್ಲಿಕ್ಕೆ. ಅದು ನನಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅದನ್ನು ಎಲ್ಲಾದ್ರೂ ನಿಮಗೆ ಸಿಕ್ಕಬೇಕು ಅಥವಾ ನಮಗಾದ್ರೂ ಸಿಕ್ಕಬೇಕು. ಇಲ್ಲ, ಇದು ಟೋಟಲಿ ಅಟ್ಟರ್ಲಿ ಫೇಲ್ಯೂರ್. ಸರ್ಕಾರ ಜನ ಇವ್ರ ಕೈಯಲ್ಲಿ ಏನೂ ಆಗದೆ ಇದ್ದಾಗ ಅವರನ್ನು ಪ್ರತಿಭಟನೆ ಮಾಡೋದು ಬಿಟ್ಬಿಡ್ತಾರೆ. ಆ ಥರ ಆಗಿದೆ. ಇವ್ರ ಕೈಯಲ್ಲಿ ಏನು ಪ್ರತಿಭಟನೆ ಮಾಡಿದ್ರು, ಏನು ಬೇಡಿಕೆ ಸಲ್ಲಿಸಿದ್ರು, ಇವರು ಏನೂ ಮಾಡಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಜನ ಬಂದಿರೋದ್ರಿಂದ ಇವ್ರ ಬಗ್ಗೆ ಬಿಟ್ಟಿದ್ದಾರೆ. ಕಾರಣ ನೀವು ಹೇಳ್ದಂಗೆ 100,000 ಪರಿಹಾರ ಘೋಷಣೆ ಮಾಡಿ 5-6 ತಿಂಗಳಾಗಿದೆ, ಇನ್ನೂ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ, ಡೆತ್ ಆಡಿಟೇ ಮಾಡಿಲ್ಲ, ಸರ್ಟಿಫಿಕೇಟೇ ಕೊಟ್ಟಿಲ್ಲ ಅಂತಂದ್ರೆ ಪರಿಹಾರ ಎಲ್ಲಿಂದ ಕೊಡ್ತಾರೆ ಅವ್ರು? ಎಲೆಕ್ಷನ್ಗಿಂತ ಮೊದಲೇನಾದ್ರೂ ಕೊಟ್ಟರೆ ಅದ್ರ ಉಪಯೋಗ ಆಗುತ್ತೆ ಅಂತ ಕಾದಿರ್ಬೋದು. ಸೊ ಇವರು ಹೇಳಿದ್ನಲ್ಲ, ನನಗೆ ಒಂದು ಕೇಂದ್ರ ಸರ್ಕಾರದ ಯೋಜನೆಯನ್ನು ತಲುಪಿಸುವಂಥ ಕೆಲಸ ಮಾಡಬೇಕು ಅಂದ್ರೂ ಇವ್ರು ಡೆತ್ ಆಡಿಟ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಇವ್ರ ಪರಿಹಾರವನ್ನು ನಾವು 5 ಲಕ್ಷ ಡಿಮ್ಯಾಂಡ್ ಮಾಡಿದ್ದೀವಿ, 1 ಲಕ್ಷನೂ ಅನೌನ್ಸ್ ಮಾಡಿದ್ದು ಇನ್ನೂ ಕೊಟ್ಟಿಲ್ಲ. ಇದೆಲ್ಲ ಬರೀ ಇದರಿಂದ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮಂತ್ರಿಗಳಿಗೆ ಕರಪ್ಷನ್ನಲ್ಲಿ ಒಳ್ಳೆ ದುಡ್ಡು ಸಿಕ್ಕ ತಟ್ಟೆ ಬಿಟ್ಟರೆ ಸಾವನ್ನಪ್ಪದಂಥ ಸಮಸ್ಯೆನ ಎದುರಿಸ್ದಂಥವ್ರಿಗೆ ಇನ್ನೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಎಷ್ಟು ಬಾಕಿ ಕೊಡಬೇಕೋ ಗೊತ್ತಿಲ್ಲ. ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಬಿಲ್ ಹೆಚ್ಚು ಮಾಡ್ಕೊಂಡು ಇವ್ರು ಕಿಕ್ ಬ್ಯಾಕ್ ಅಂತ ಏನೋ ಹೇಳ್ತಾರಲ್ಲ, ಅದು ತಗೊಂಡವ್ರಷ್ಟೆ. ಇನ್ನೂ ಸೂಕ್ತವಾದಂಥ 2ನೇ ಅಲೆಯಲ್ಲಿ ಅನೇಕ ಸಮಸ್ಯೆಯನ್ನು ಎದುರಿಸಿದಂಥ ಖಾಸಗಿ ಆಸ್ಪತ್ರೆಯವರು ಯಾರೋ ಮೊನ್ನೆ ಹೇಳ್ತಿದ್ರು, ಫಸ್ಟ್ದೆ ಇನ್ನೂ ನಮ್ಗೆ ದುಡ್ಡು ಬಂದಿಲ್ಲ. ಇನ್ನೇನು ಕೇಳ್ತೀನಿ ಅಂದಲ್ಲಪ್ಪ ವೀರೇಂದ್ರ ಸರ್, ಅದು ಪಕ್ಷದ ಸಂಘಟನೆ ವಿಚಾರದಲ್ಲಿ, ಪಕ್ಷದ ವಿಚಾರದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ನಾಯಕರನ್ನ ಕರೆದು ಮಾತಾಡ್ತಾರೆ, ಅದರಲ್ಲಿ ಸಿದ್ದರಾಮಯ್ಯನವ್ರನ್ನು ಕರೆಸಿದ್ದಾರೆ. ಸರ್ ಅವ್ರು ಮೊನ್ನೆ ಹೋಗಿ ಬಂದವ್ರಲ್ಲ, ಅವ್ರನ್ನ ಜಮೀರ್ ಅವರು ಸ್ವಲ್ಪ ಬೇರೆ ಕೆಲಸದಲ್ಲಿ ಒತ್ತಡದಲ್ಲಿದ್ದಾರೆ. ಜಮೀರ್ ಅವ್ರು ಹೋಗ್ಬಾರ್ದು, ಹೋಗ್ಬೇಕು ಅಂತೇನಿಲ್ಲ. ಸಿದ್ದರಾಮಯ್ಯನವ್ರು ಓದಿದ್ದಾಗ ನಾನು ಹೋದ್ರೂ ಬನ್ನಿ ಅಂತಾರೆ, ಯಾರು ಹೋದ್ರೂ ಜತೆಗಳಲ್ಲಿ ಬೇಡ ಅಂತ ಆಗಿರುತ್ತೆ. ಆ ಥರ ಏನಿಲ್ಲ. ನನಗೆ ಅದೇ ಅದು ದೊಡ್ಡ ವಿಚಾರ, ಅವರೇ ಹೇಳಬೇಕು. ನನಗೆ ಗೊತ್ತಿದ್ದಂಗೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ನಾಯಕರನ್ನು ಕರೆದು ಮಾತಾಡ್ತಾ ಇದ್ದಾರೆ, ಆ ಥರ ನಮ್ಮ ರಾಜ್ಯದಲ್ಲೂ ಸೊ ನಾಯಕರನ್ನ ಕರೆಸಿದ್ದಾರೆ ಅನ್ನೋದು ಅಷ್ಟೇ ವಿಚಾರ ಗೊತ್ತು, ಬಹುಶಃ ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ.